ವಿಧಾನಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷ ಜಯಭೇರಿ ಬಾರಿಸಲಿ. ಡಿಕೆ ಶಿವಕುಮಾರ್ ಸಿದ್ದರಾಮಯ್ಯರವರ ಜನತಾ ಜನಾರ್ದನ ಆಶೀರ್ವಾದ ಲಭಿಸಲಿ ಎಂದು ವಿಶೇಷ ಪೂಜೆ ಕಾರ್ಯಕ್ರಮ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರಿಂದ. ಕಾಂಗ್ರೆಸ್ ಪಕ್ಷ ರಾಜ್ಯದಲ್ಲಿ ಅಧಿಕಾರಕ್ಕೆ ಬರಲಿ. ಡಿಕೆ ಶಿವಕುಮಾರ್ ಸಿದ್ದರಾಮಯ್ಯರವರಿಗೆ ಜನತಾ ಜನಾರ್ದನ ಆಶೀರ್ವಾದ ಸಿಗಲಿ ಎಂದು ಮಾಜಿ ಶಾಸಕಿ ಪ್ರಫುಲ್ಲ ಮಾಧೋಕರ್, ಕೆಪಿಸಿಸಿ ಸಂಯೋಜಕರಾದ ಸುದರ್ಶನ್ ರವರ ನೇತೃತ್ವದಲ್ಲಿ ಕಾಂಗ್ರೆಸ್ ಪಕ್ಷದ ನೂರಾರು ಕಾರ್ಯಕರ್ತರು ರಾಜಾಜಿನಗರ ವಿಧಾನಸಭಾ ಕ್ಷೇತ್ರದ ಮಹಾಗಣಪತಿ ಅಭಯ ಆಂಜನೇಯ ಸ್ವಾಮಿ ಸನ್ನಿಧಿ ಮತ್ತು ಪ್ರಕಾಶನಗರದ ಓಂ ಶಕ್ತಿ ದೇವಸ್ಥಾನದಲ್ಲಿ ವಿಶೇಷ ಪೂಜೆ ಕಾರ್ಯಕ್ರಮ ಹಮ್ಮಿಕೊಂಡಿದ್ದರು.
ಅವನು ಬೆಂಬಲಿಸಬೇಕು. ಮೊದಲನೇ ಕಾರಣ ಮತದಾರರ ಪಟ್ಟಿ, ಮತದಾರರ ಪಟ್ಟಿ ತಿದ್ದುಪಡಿ ಮಾಡೋದು, ಸುಳ್ಳು ಹೆಸರುಗಳನ್ನು ಸೇರಿಸೋದು, ಅವರ ಸ್ಥಳ ಬದಲಾವಣೆಗಳು ಮಾಡಿ ಡೂಪ್ಲಿಕೇಟ್ ಅಡ್ರೆಸ್ಗಳನ್ನ ಕೊಡತಕ್ಕಂಥದ್ದು, ಇದೆಲ್ಲ ಮಾಡಿ ಎಷ್ಟು ಭ್ರಷ್ಟತೆಯನ್ನು ಮೆರೆದಿದೆ ಭಾರತೀಯ ಜನತಾ ಪಕ್ಷ ಇವತ್ತಿನ ದಿವಸ ಅನ್ನತಕ್ಕಂಥದ್ದು ಎಲ್ಲರಿಗೂ ಗೊತ್ತಿರತಕ್ಕಂಥ ವಿಚಾರ. ಇದರಲ್ಲಿ ಇನ್ನೊಂದು ವಿಶೇಷ ಏನಪ್ಪ ಅಂತೇಳಿದ್ರೆ, ನಮಗೆ ಈ ಎಮ್ ಪಿ ಎಲೆಕ್ಷನಲ್ಲಾಗಲಿ ಅಥವಾ ಅಸೆಂಬ್ಲಿ ಎಲೆಕ್ಷನಲ್ಲಾಗಲಿ ಬೇರೆ ರಾಜ್ಯದಲ್ಲಾಗಲಿ ಬಿ ಜೆ ಪಿ ಸರ್ಕಾರ ಬಂದಿರತಕ್ಕಂಥದ್ದು ಈ ಥರ ಡೂಪ್ಲಿಕೇಶನ್ಸಿಂದನೇನೇನೋ ಅನ್ನತಕ್ಕಂಥದ್ದು ಒಂದು ಮನೋಭಾವ ಪ್ರತಿಯೊಬ್ಬ ನಾಗರಿಕರಿಗೂ ಮೂಡ್ತಾ ಇದೆ. ಇವತ್ತೊಂದು ದಿವಸ ಇಂತಹ ಒಂದು ಭ್ರಷ್ಟ ಸರ್ಕಾರವನ್ನು ಕಿತ್ತಾಕಬೇಕು, 40% ಕಮಿಷನ್ ತಗೊಂಡು ಸಾಮಾನ್ಯ ಗುತ್ತಿಗೆದಾರರಿಂದ ಹಿಡಿದು ದೊಡ್ಡ ಗುತ್ತಿಗೆದಾರರವರೆಗೂ ಅವರು ಪ್ರಾಣನೇ ಕಳ್ಕೊಬೇಕು. ಕರ್ನಾಟಕ ರಾಜ್ಯದಲ್ಲಿ ನಮಗೆ ಗೊತ್ತಿರೋ ಹಾಗೆ ಗುತ್ತಿಗೆದಾರರ ಸಂಘದ ಮಾಹಿತಿ ಪ್ರಕಾರ 17,000 ಜನ ಗುತ್ತಿಗೆದಾರರು ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ ಅಂತೇಳಿ. ಅಂದರೆ ಬ್ಯಾಂಕಲ್ಲಿ ತೊಗೊಂಡಿರೋ ಸಾಲ ತೀರಿಸೋಕ್ಕಾಗ್ತಾ ಇಲ್ಲ, ಇವಾಗ ಮೆಟೀರಿಯಲ್ಗಳು ಕೊಟ್ಟಿರೋ ಸಾಲಗಳು ತೀರಿಸೋಕ್ಕಾಗ್ತಾ ಇಲ್ಲ ಅವ್ರಿಗೆ. ಏನಕ್ಕಪ್ಪ ಅಂತೇಳಿದ್ರೆ ಕಮಿಷನ್ನಿಂದ, ಕಮಿಷನ್ ಹೊರೆಯಿಂದ 40% 100-40 ರೂಪಾಯಿ ಕಮಿಷನ್ ಕೊಟ್ಟರೆ ಯಾವ ಕೆಲಸದಲ್ಲಿ ಯಾರು ಏನು ಮಾಡೋಕ್ಕೆ ಸಾಧ್ಯ? ಪ್ಲಸ್ ಇನ್ನೊಂದು ಕಡೆಗೆ ಈ ಸೆಂಟ್ರಲ್ ಗೌರ್ಮೆಂಟ್ ಪ್ರೆಷರ್, ಜಿ ಎಸ್ ಟಿಸು ಕೆ ಜಿ ಎಸ್ ಟಿಸು 18% ಟ್ಯಾಕ್ಸ್ ಕಟ್ಟೋದು, 40% ಕಮಿಷನ್ ಇವರು ಕೊಡೋದು, ಇನ್ನು ಏನು ಕೆಲಸವನ್ನು ಮಾಡಬೇಕು, ಏನು ಉದ್ಧಾರ ಆಗಬೇಕು ಗುತ್ತಿಗೆದಾರರಾಗಲಿ ಸಾಮಾನ್ಯ ಜನಗಳಾಗಲಿ, ಅವ್ರ ಫ್ಯಾಮಿಲಿ ಅವ್ರನ್ನ ಡಿಪೆಂಡೆಂಟ್ಸ್ ಏನಾಗಬೇಕು? ಇವಾಗ ನಮಗೆ ಗೊತ್ತಿರೋ ಮಾಹಿತಿ ಗುತ್ತಿಗೆದಾರರ ಸಂಘದಿಂದ ಕೊಟ್ಟಿರ್ತಕ್ಕಂಥದ್ದು ಬರೀ ಗುತ್ತಿಗೆದಾರರ ಆತ್ಮಹತ್ಯೆ, ಅವರ ಫ್ಯಾಮಿಲಿಗಳಲ್ಲಿ ಏನೇನು ನಡೀತಿದೆ, ಎಷ್ಟು ಜನ ಫ್ಯಾಮಿಲಿಗಳಲ್ಲಿ ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ ಅನ್ನತಕ್ಕಂಥದ್ದನ್ನು ಒಂದು ರೆಕಾರ್ಡ್ನ ತೆಗೆಸಬೇಕಾಗಿದೆ. ಇದೆಲ್ಲದಕ್ಕಿಂತ ಇನ್ನೊಂದು ಮುಖ್ಯವಾದ ವಿಚಾರ ಅಂತೇಳಿದ್ರೆ, ನಿನ್ನೆ ದಿವಸ ನಮ್ಮ ಕೆ ಪಿ ಸಿ ಸಿ ಅಧ್ಯಕ್ಷರಾದಂಥ ಡಿ ಕೆ ಶಿವಕುಮಾರ್ ಅವರು ಪ್ರತಿ ಕ್ಷೇತ್ರದಲ್ಲೂ ಪ್ರತಿ ಬೂತ್ ಮಟ್ಟದಲ್ಲಿ ಕಾಂಗ್ರೆಸ್ ಪಕ್ಷವನ್ನು ಬಲಪಡಿಸಬೇಕು, ಬಿ ಜೆ ಪಿಯ ಭ್ರಷ್ಟಾಚಾರವನ್ನು ಪ್ರತಿ ಜನಗಳಿಗೆ ಗೊತ್ತಾಗೋ ರೀತಿಯಲ್ಲಿ ತಿಳಿಸಿ ಹೇಳಬೇಕು ಅಂತೇಳಿ ಒಂದು ಆದೇಶವನ್ನು ಮಾಡಿದರು. ಅದರಿಂದ ಭ್ರಷ್ಟ ಬಿ ಜೆ ಪಿ ತೊಲಗಿಸಿ ಕಾಂಗ್ರೆಸ್ ಬೆಂಬಲಿಸಿ ಅನ್ನತಕ್ಕಂಥ ಒಂದು 3 ದಿನಗಳ ಕಾಲದ ಒಂದು ಮನೆ ಯಾತ್ರೆಯನ್ನು ಹಮ್ಮಿಕೊಂಡಿದ್ದೇನೆ. ಇವತ್ತಿನ ದಿವಸ ಜಗನ್ಮಾತೆ ಓಂ ಶಕ್ತಿಯ ಆಶೀರ್ವಾದದೊಂದಿಗೆ ನಮ್ಮ ಎ ಐ ಸಿ ಸಿ ಅಧ್ಯಕ್ಷರಾದಂಥ ಮಲ್ಲಿಕಾರ್ಜುನ ಖರ್ಗೆರವರು, ನಮ್ಮ ಕಾಂಗ್ರೆಸ್ ಪಕ್ಷದ ಮುಂದಿನ ಪ್ರಧಾನಿ ಅಂತಲೇ ಬಿಂಬಿತರಾಗಿರ್ತಕ್ಕಂತಹ ನಮ್ಮ ರಾಹುಲ್ ಗಾಂಧೀಜಿರವರು, ಕೆ ಪಿ ಸಿ ಸಿ ಅಧ್ಯಕ್ಷರಾದಂಥ ಜನಾನುರಾಗಿ ಡಿ ಕೆ ಶಿವಕುಮಾರ್ರವರು, ಮಾಜಿ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯನವರು, ಬಿ ಕೆ ಹರಿಪ್ರಸಾದ್ರವರು, ಇನ್ನೂ ಮುಂತಾದ ನಾಯಕರುಗಳಿಗೆ ಜಗನ್ಮಾತೆ ಕಾಂಗ್ರೆಸ್ ಬಾವುಟವನ್ನು ವಿಧಾನಸೌಧದ ಮೇಲೆ ಹಾರಿಸ್ತಕ್ಕಂಥ ಶಕ್ತಿಯನ್ನು ಕೊಡಲಿ ಅಂತ ಕೇಳಿಕೊಂಡು ಅವ್ರ ಪರವಾಗಿ ನಾನು ಇವತ್ತು ಪೂಜೆಗಳನ್ನು ಇಲ್ಲಿ ದೇವಸ್ಥಾನದಲ್ಲಿ ಸಲ್ಲಿಸಿದ್ದೀನಿ. ನಾಳೆ ಮಧ್ಯಾಹ್ನ ರಾಜಾಜಿನಗರ ಇಂದಿರಾನಗರ ಸ್ಲಮ್ನಲ್ಲಿರ್ತಕ್ಕಂತಹ ಮಸೀದಿಯಲ್ಲಿ ಒಂದು ನಮಾಜನ್ನು ನಾನು ಪರವಾಗಿ ನನ್ನ ಸ್ನೇಹಿತರುಗಳು ನಾವು ಎಲ್ಲ ಸೇರಿ ಮಾಡ್ತಾ ಇದ್ದೀವಿ. 25ನೇ ತಾರೀಕು ಬೆಳಗ್ಗೆ 8:30 ಗಂಟೆಗೆ ಅಸಂಪ್ಷನ್ ಚರ್ಚ್, ರಾಜಾಜಿನಗರದ ಅಸಂಪ್ಷನ್ ಚರ್ಚ್ನಲ್ಲಿ ಒಂದು ಮಾಸ್ ಮಾಡುವ ಮೂಲಕ ಸರ್ವಧರ್ಮೀಯರು ಕಾಂಗ್ರೆಸ್ ಪಕ್ಷಕ್ಕೆ ಬೆಂಬಲವನ್ನು ನೀಡಬೇಕು ಅಂತೇಳಿ ಈ ಮೂಲಕ ನಾವು ಕೇಳ್ಕೊಳ್ತಾ ಇದ್ದೇವೆ. ಜೈ ಹಿಂದ್, ಜೈ ಕಾಂಗ್ರೆಸ್ ಪಾರ್ಟಿ ಅಂತ ಕೆ ಪಿ ಸಿ ಸಿ ಸಂಯೋಜಕ ನಾನು 25 ವರ್ಷಗಳಿಂದ ಎನ್ ಎಸ್ ಯು ಯುವ ಕಾಂಗ್ರೆಸ್ ಮುಖ್ಯ ಕಾಂಗ್ರೆಸ್ಗಳಲ್ಲಿ ವಿವಿಧ ಹುದ್ದೆಗಳನ್ನು ಅಲಂಕರಿಸಿದ್ದೇನೆ. ಒಂದು ಬಾರಿ ಮಾರ್ಕೆಟಿಂಗ್ ಫೆಡರೇಷನ್ನಲ್ಲಿ ನಿರ್ದೇಶಕನಾಗಿಯೂ ನಾಮಿತನಾಗಿದ್ದೇನೆ. ಈ ಬಾರಿ ನಾನು ರಾಜಾಜಿನಗರ ಕ್ಷೇತ್ರದ ವಿಧಾನಸಭೆಗೆ ಆಕಾಂಕ್ಷಿಯೂ ಆಗಿದ್ದೇನೆ. ನಮ್ಮ ಹೈಕಮಾಂಡ್, ನಮ್ಮ ನಾಯಕರುಗಳು ಯಾರ ಹೆಸರನ್ನು ಸೂಚಿಸಿ ನನಗೆ ಅವಕಾಶ ಕೊಡಲಿ, ಯಾರಿಗೆ ಅವಕಾಶ ಕೊಡಲಿ, ಕಾಂಗ್ರೆಸ್ ಪರವಾಗಿ ನಿರಂತರ ಹೋರಾಟ ಮಾಡ್ತೇನೆ ಅಂತೇಳಿ ಈ ಮೂಲಕ ಹೇಳಕ್ಕೆ ದಯಮಾಡಿ ಎಲ್ಲರೂ ಕಾಂಗ್ರೆಸ್ ಪಕ್ಷಕ್ಕೆ ಬೆಂಬಲಿಸಿ ಅಂತ ಜನಗಳನ್ನು, ಈ ಕ್ಷೇತ್ರದ ಜನಗಳನ್ನು, ರಾಜ್ಯದ ಜನಗಳನ್ನು ಈ ಮೂಲಕ ಕೋರ್ತೇನೆ. ಕೆ ಪಿ ಸಿ ಸಿ ಅಧ್ಯಕ್ಷರಾದಂಥ ಶಿವಕುಮಾರ್ರವರು ಪ್ರತಿಯೊಂದು ಕ್ಷೇತ್ರದಲ್ಲೂ ಪ್ರತಿಯೊಂದು ಬೂತ್ ಮಟ್ಟದಲ್ಲಿ ಕಾಂಗ್ರೆಸ್ ಬಲಪಡಿಸತಕ್ಕಂಥ ಕಾರ್ಯಕ್ರಮಗಳನ್ನು ಆಯೋಜಿಸಬೇಕು ಅಂತೇಳಿ ಒಂದು ಆದೇಶವನ್ನು ನೀಡಿದ್ದಾರೆ. ಅದನ್ನು ಒಂದು ಕಾರಣವಾಗಿಟ್ಕೊಂಡು ಮತ್ತು ಭ್ರಷ್ಟ ಬಿ ಜೆ ಪಿ ತೊಲಗಿಸಿ ಕಾಂಗ್ರೆಸ್ ಬೆಂಬಲಿಸಿ ಅನ್ನತಕ್ಕಂಥ ಒಂದು ಮನೆ ಯಾತ್ರೆಯ ಆಂದೋಲನವನ್ನು ಈ ದಿವಸ ನಮ್ಮ ಆಂಜನೇಯ ಸ್ವಾಮಿಗೆ ಪೂಜೆಯನ್ನು ಸಲ್ಲಿಸಿ ನಮ್ಮ ಕಾಂಗ್ರೆಸ್ ಪಕ್ಷದ ಎಲ್ಲ ನಾಯಕರು, ಖರ್ಗೆರವರು, ಶಿವಕುಮಾರ್ರವರು, ಸಿದ್ದರಾಮಯ್ಯನವರು, ಹರಿಪ್ರಸಾದ್ರವರು, ಎಲ್ಲ ಹೆಸರುಗಳನ್ನು ಹೇಳ್ತಾ ಹೋದರೆ ತುಂಬ ದೊಡ್ಡದಾಗುತ್ತೆ, ಎಲ್ಲ ಕಾಂಗ್ರೆಸ್ ಪಕ್ಷದ ಮುಖಂಡರು ಮತ್ತು ನಾಯಕರುಗಳಿಗೆ
ವಿಧಾನಸೌಧದ ಮೇಲೆ ಕಾಂಗ್ರೆಸ್ ಬಾವುಟವನ್ನು ಹಾರಿಸ್ತಕ್ಕಂಥ ಒಂದು ಶಕ್ತಿಯನ್ನು ಭಗವಂತ ಕೊಡಲಿ ಅಂತೇಳಿ ಮೂರು ದಿನಗಳ ಬಿಜೆಪಿ ತೊಲಗಿಸಿ ಭ್ರಷ್ಟಾಚಾರ ಅಳಿಸಿ ಕಾಂಗ್ರೆಸ್ ಬೆಂಬಲಿಸಿ ಅನ್ನತಕ್ಕಂಥ ಆಂದೋಲನವನ್ನು ಇವತ್ತಿನ ದಿವಸ ರಾಜಾಜಿನಗರ ಕ್ಷೇತ್ರದಲ್ಲಿ ನಾವು ಶುರು ಮಾಡಿದ್ದೆವು. ನಮ್ಮ ಮಾತೃ ಸಮಾನರಾದಂತಹ ಮಾಜಿ ಎಮ್ ಎಲ್ ಸಿ ಅವರಾದಂತಹ ಪ್ರಫುಲ್ಲ ಮಧುಕರ್ ಅವರ ಆಶೀರ್ವಾದವನ್ನು ತಗೊಂಡಿದ್ದೀನಿ. ಇವತ್ತಿನ ದಿವಸ ಇಲ್ಲಿ ನೆರೆದಿರತಕ್ಕಂತಹ ಎಲ್ಲ ನಮ್ಮ ಮುಖಂಡರು, ನಮ್ಮ ಬ್ಲಾಕ್ ಅಧ್ಯಕ್ಷರಾದಂತಹ ವೆಂಕಟೇಶ್ ರವರು, ಕಾರ್ಪೊರೇಟರ್ಗಳಾದಂತಹ ವಿಜಯ್ ಕುಮಾರ್ ರವರು, ರಾಕೇಶ್ ರವರು, ಬೇಗ್ ರವರು, ಮಹೇಶ್ ರವರು, ಪ್ರವೀಣ್ ರವರು, ಇಲ್ಲಿ ನಿಂತಿರ್ತಕ್ಕಂತಹ ಸುಧಾಕರ್ ರವರು, ಎಲ್ಲ ಮುಖಂಡರುಗಳ ಬೆಂಬಲ ಮತ್ತು ಸಹಕಾರದೊಂದಿಗೆ ನಾನು ರಾಜಾಜಿನಗರ ಕ್ಷೇತ್ರದ ವಿಧಾನಸಭೆಯ ಆಕಾಂಕ್ಷಿ ಕೂಡ ಆಗಿದ್ದೇನೆ. ಅಭ್ಯರ್ಥಿಯನ್ನು ನಿರ್ಧರಿಸ್ತಕ್ಕಂಥದ್ದು ನಮ್ಮ ಹೈಕಮಾಂಡ್ಗೆ ಬಿಟ್ಟ ವಿಚಾರ. ಅವರು ಯಾವುದೇ ಮಾರ್ಗದರ್ಶನ ಯಾರಿಗೆ ಚುನಾವಣೆಗೆ ಸ್ಪರ್ಧಿಸಲು ಅವಕಾಶ ಮಾಡಿಕೊಟ್ಟರು ನಾವು ಕಾಂಗ್ರೆಸ್ ಪರವಾಗಿ ನಿಲ್ತೇವೆ ಅನ್ನತಕ್ಕಂಥ ಮಾತನ್ನು ಹೇಳ್ತಾ ಇದ್ದೇನೆ. ನಾನು ಸತತವಾಗಿ ಸುಮಾರು 30 ವರ್ಷಗಳಿಂದ NHAI, ನಾನು ಮೊದಲನೇ PUC ತರಗತಿ ಓದ್ತಾ ಇದ್ದಾಗಿಂದಲೂ ಕಾಂಗ್ರೆಸ್ ಪಕ್ಷಕ್ಕಾಗಿ NHAI ಪ್ರಧಾನ ಕಾರ್ಯದರ್ಶಿಯಾಗಿ, ರಾಜ್ಯ ಪ್ರಧಾನ ಕಾರ್ಯದರ್ಶಿಯಾಗಿ, ಯುವ ಕಾಂಗ್ರೆಸ್ನಲ್ಲಿ ಮೈನ್ ಕಾಂಗ್ರೆಸ್ಸಲ್ಲಿ ಸಿಟಿ ಜನರಲ್ ಸೆಕ್ರೆಟರಿ ಆಗಿ, KPCC ಸಂಯೋಜಕನಾಗಿ, ಕಾಂಗ್ರೆಸ್ ಪಕ್ಷದ ನಿಷ್ಠಾವಂತನಾಗಿ ಸೇವೆ ಸಲ್ಲಿಸುತ್ತಾ ಬಂದಿದ್ದೇನೆ. ಇವತ್ತಿನ ದಿವಸ ಏನು ಒಂದು ಭ್ರಷ್ಟ ಸರ್ಕಾರ ನಮ್ಮ ರಾಜ್ಯದಲ್ಲಿದೆ, ಈ 40% ಕಮಿಷನ್ನಿಂದ ಈ ಭ್ರಷ್ಟ ಸರ್ಕಾರ ಮಾಡಿದಂತಹ ಒಂದು ಭ್ರಷ್ಟಾಚಾರದಿಂದ ಕರ್ನಾಟಕ ರಾಜ್ಯ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಕೆಟ್ಟ ಹೆಸರನ್ನು ತೆಗೆದುಕೊಳ್ಳುತ್ತಿರುವಂತಹ ಒಂದು ಕಾರ್ಯಕ್ರಮಗಳನ್ನು ಈ ಸರ್ಕಾರ ಕೊಟ್ಟಿದೆ. ಇದನ್ನು ತೊಲಗಿಸಬೇಕು ಮತ್ತು ಮುಖ್ಯವಾಗಿ ಮತದಾರರ ಪಟ್ಟಿಯಲ್ಲಿ ನಕಲಿ ಹೆಸರುಗಳನ್ನು ಸೇರಿಸ್ತಕ್ಕಂಥದ್ದು, ತಳ ಬದಲಾವಣೆಗಳನ್ನು ಮಾಡತಕ್ಕಂಥದ್ದು ಚಿಲುಮೆ ಅನ್ನತಕ್ಕಂಥ ಒಂದು ಕಂಪನಿಯ ಮುಖಾಂತರ ಮಾಡಿರೋದು ರಾಜ್ಯದ ಮತ್ತು ದೇಶದ ಎಲ್ಲ ಜನಗಳಿಗೂ ಗೊತ್ತಿರತಕ್ಕಂಥ ವಿಚಾರ. ಇದರ ವಿರುದ್ಧ ಪ್ರತಿಯೊಬ್ಬರೂ, ಪ್ರತಿಯೊಬ್ಬ ಪ್ರಜೆಗಳು, ಪ್ರತಿಯೊಬ್ಬ ಮತದಾರರು ಇದರ ವಿರುದ್ಧ ಹೋರಾಡಬೇಕು ಅಂತೇಳಿ ಈ ಮನೆ ಮನೆ ಯಾತ್ರೆಯನ್ನು ಇವತ್ತಿನ ದಿವಸ ಹಮ್ಮಿಕೊಂಡಿದ್ದೇವೆ. ಗುತ್ತಿಗೆದಾರರನ್ನು ನಾವು ತಪ್ಪು ಅಂತ ಹೇಳೋದಕ್ಕಿಂತ ಮುಂಚೆ ಏನಕ್ಕೆ ತಪ್ಪು ಮಾಡಿದ್ದಾರೆ ಅನ್ನತಕ್ಕಂಥ ಯೋಚನೆ ಮಾಡಬೇಕಾಗುತ್ತೆ. ಇವಾಗ 100 ರೂಪಾಯಿ ಇರತಕ್ಕಂಥ ಒಂದು ಕೆಲಸಕ್ಕೆ 40% ಕಮಿಷನ್ ಕೊಡಿ ಅಂತ ಹೇಳಿದ್ರೆ ಗುತ್ತಿಗೆದಾರರಿಗೆ ಇರತಕ್ಕಂಥದ್ದು ಎರಡೇ ಆಪ್ಷನ್ನು. ಒಂದು ಅವರು ಆತ್ಮಹತ್ಯೆ ಮಾಡ್ಕೊಬೇಕು, ಇಲ್ಲ ಕಳಪೆ ಕಾಮಗಾರಿ ಮಾಡಬೇಕಾಗುತ್ತೆ. ಈ ಕಳಪೆ ಕಾಮಗಾರಿಗಳನ್ನು ನಡೀತಾ ಇರತಕ್ಕಂಥದ್ದಕ್ಕೆ ಇಂಡೈರೆಕ್ಟು ಈ ಕಮಿಷನ್ ದೇನೆ ಕುಮ್ಮಕ್ಕು ಅಂತೇಳಿ ನನ್ನ. ಓಕೆ ಸರ್. ಮತ್ತು ಇಲ್ಲಿಯ ಎಲ್ಲ ನಾಯಕರುಗಳೇ ಮತ್ತು ವಿಶೇಷವಾಗಿ ಅತ್ಯಂತ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದಿರತಕ್ಕಂಥ ನಮ್ಮ ಸಹೋದರಿ, ಇವತ್ತು BJP ಯಾವ ಸ್ಥಿತಿಯಲ್ಲಿದೆ ಅಂತ ಬಹುಶಃ ನಿಮಗೆಲ್ಲ ನೋಡಿದ್ರೆ ನಾವೇನು ಹೆಚ್ಚು ಹೇಳಬೇಕಾಗಿಲ್ಲ, ಇದೆ ಹೇಳಬೇಕಾದ ಅಗತ್ಯ. ಆದರೆ BJPಗೆ ಇನ್ನೂ ನಾಚಿಕೆ ಮಾನ ಅನ್ನೋದೇನಾದರೂ ಇದ್ದರೆ ಜನ ಎಲ್ಲ ಉಗಿದು ಓಡಿಸೋ ಮೊದಲೇ ಅವ್ರು ಹೋಗಬೇಕಾಗಿತ್ತು ನೋಡಿ. ಅವರಿಗೆ ಒಂದು ರಾಜ್ಯದ ಆಡುವಂಥ ಶಕ್ತಿ ಇಲ್ಲ. ಯಾರನ್ನಾದರೂ ಸದೆ ಬಿಡಬೇಕು ಅಂದರೆ, ಕಾಂಗ್ರೆಸ್ಸನ್ನು ಸದೆ ಬಿಡಬೇಕು ಅಂದರೆ ಶಿವಕುಮಾರ್ ಅವ್ರ ಮನೆಯಲ್ಲಿ IT ರೈಡ್ ಮಾಡಿ ಇಂಥ ನಾಚಿಕೆ. ಹಾಗಾದರೆ BJPಯಲ್ಲೆಲ್ಲ ಸಂಸದರು ಇದ್ದಾರ ಸರ್, ನಾನೊಂದು ಪ್ರಶ್ನೆ ಕೇಳಬೇಕಾಗಿದೆ ನಿಮಗೆ, ಮೋದಿಯವರಿಗೆ, ಅಮಿತ್ ಶಾ ಅವರಿಗೆ. ಯಾಕೆ ಯಡಿಯೂರಪ್ಪನ ಮನೆ ದಾಳಿ ಆಗಲ್ಲ, ಯಾಕೆ ಈಶ್ವರಪ್ಪನ ಮನೆ ದಾಳಿ ಆಗಲ್ಲ, ಶಿವಕುಮಾರೇ ಟಾರ್ಗೆಟ್ ಅದಕ್ಕೆ? ನಿಮಗೆ IT ಇಲ್ಲದೆ ಹೋದರೆ ಸರ್ಕಾರ ಆಡೋವಂಥ ಧೈರ್ಯ ಇಲ್ವಾ ನಿಮಗೆ? ವಿರೋಧ ಪಕ್ಷವನ್ನು ಎದುರಿಸುವಂಥ ಧೈರ್ಯ ಇಲ್ವಾ ನಿಮಗೆ? ಧೈರ್ಯ ಇಲ್ಲದಿದ್ದರೆ ಬಿನ್ ತೊಲಗಿ. ನಿಜವಾಗ್ಲೂ ಹೇಳ್ತೀನಿ, ಈ ರಾಜ್ಯಕ್ಕೆ, ಈ ದೇಶಕ್ಕೆ BJP ಒಂದು ಶನಿ ಥರ ಅಂತಿದೆ. ಯಾಕಂದರೆ ಈ ದೇಶದಲ್ಲಿ ಅವ್ರಿಗೆ ಬೇರೆ ಏನೂ ಇಲ್ಲ. ಈಗ ಇಷ್ಟು ಜನ ಹೆಣ್ಮಕ್ಳ ಜೊತೆಗೆ ನಾನು ಮಾತಾಡಿದೆ, ಎಲ್ಲರೂ ಬೆಲೆ ಏರಿಕೆ ಬಗ್ಗೆ ಭಾಳ ಬೇಸರದಿಂದಿದ್ದಾರೆ. ಸಾಧಾರಣವಾದ ಸಂಸಾರ ಇಲ್ಲ, 4 ಸತಿ ಓಡಾಡಿದರೆ ಡೀಸೆಲ್ ಹಾಕ್ಸ್ಬೇಕಲ್ಲಪ್ಪ ಕಾರಿಗೆ ಅಂತ ಯೋಚನೆ ಮಾಡುವಂಥ ಸ್ಥಿತಿ ಇದ್ದು, ಏನು ನಾಚಿಕೆ ಇದ್ದಿದ್ದ ಹಾಗೆ ಏನು ಒಂದು ಮಹಿಳೆಯರ ಬಗ್ಗೆ ಮಾತಾಡಲ್ಲ, ಪ್ರಧಾನಮಂತ್ರಿಯವರೇ ಮಾತಾಡಲ್ಲ, ಒಂದು ಬೆಲೆ ಏರಿಕೆ ಬಗ್ಗೆ ಮಾತಾಡಲ್ಲ. ಇದೆಲ್ಲ ಅವ್ರ ಹಕ್ಕು ಅಂತ ತಿಳ್ಕೊಂಡಿದ್ದಾರೆ ಅವರು. ಆದ್ದರಿಂದ ನಾನು ಇಷ್ಟು ಜನ ಮಹಿಳೆಯರು ನೀವು ಬಂದಿದ್ದೀರಾ, ನಾನು ನಿಮಗೂ ಒಂದು ಸಂದೇಶ ಕೊಡಬೇಕು ಅಂತಿದ್ದೀನಿ. ನೀವು ಮನಸ್ಸು ಮಾಡಿದರೆ ನೀವು ಯಾರನ್ನು ಬೇಕಾದರೂ ಸುಲಭ ಅದನ್ನು ಮಾಡಿ. ಈ ಚುನಾವಣೆಯಲ್ಲಿ ನೀವೇನು ಮಾಡೋದ್ಬೇಡ, ಮನೆ ಬಿಟ್ಟು ಬಿಸಿಲಲ್ಲಿ ತಿರ್ಗೋದು ಬೇಡ, ಇನ್ನೊಂದು ಮಾಡೋದು ಬೇಡ. ಈ ಬೆಲೆ ಏರಿಕೆ ಬಗ್ಗೆ ನಿಮ್ಮ ನೆರೆಹೊರೆಯಲ್ಲಿ ಯಾರಿದ್ದಾರೋ ಅವ್ರಿಗೆ ತಿಳಿಸಿ.
ಈ ದ್ವೇಷವಾದಂತ ದ್ವೇಷ ಸಾಧಿಸುವಂತದ್ದು ಒಂದು ಧರ್ಮದ ವಿಚಾರದಲ್ಲಿ ನಾವು ಸಹೋದರರ ಮಧ್ಯ ಜಗಳ ನಡೆಸುವಂತ ಸರ್ಕಾರಗಳನ್ನ ಕಿತ್ತು ಒಗಿಬೇಕಾಗಿದೆ. ಅದಕ್ಕೆ ನಾವು ಒಂದು ಸಂದೇಶವನ್ನು ಕೊಡ್ಲಿಕ್ಕೆ ಬಯಸ್ತೇವೆ. ನೀವು ಶಿವಕುಮಾರ್ಗೆ ಏನಾದ್ರೂ ತೊಂದರೆ ಮಾಡ್ತಿದ್ರಿ, ಐ ಟಿ ಮೂಲಕ ನೀವು ಅವರಿಗೆ ಪಾಠ ಕಲಿಸ್ತೀನಿ ಅಂತ ತಿಳ್ಕೊಂಡಿದ್ರೆ ನೀವು ಕಾಂಗ್ರೆಸ್ ಅನ್ನ ತಲೆ ಬಡಿಯಕ್ಕೆ ಸಾಧ್ಯ ಇಲ್ಲ, ಇನ್ನೂ ಜಾಸ್ತಿ ಅನುಕಂಪ ಅವ್ರ ಮೇಲೆ ಬರುತ್ತೆ ಅನ್ನೋದನ್ನ ಅರ್ಥ ಮಾಡ್ಕೋಬೇಕು ಅಂತ ಹೇಳ್ತಾ ನಾವು ಇದನ್ನ ಎದುರಿಸಕ್ಕೆ ನಮ್ಮ ಕಾರ್ಯಕರ್ತೆಯರು ವಿಶೇಷವಾಗಿ ನಮ್ಮ ಸಹೋದರಿಯರು ಸಿದ್ಧರಾಗಿದ್ದಾರೆ. ನಾವು ಈ ಚುನಾವಣೆಯಲ್ಲಿ ಕಾಂಗ್ರೆಸ್ಸಿಗೆ ಮತ ಕೊಡೋದ್ರ ಮೂಲಕ ಬಿಜೆಪಿಯನ್ನು ಮನೆ ಕಳಿಸೋದ್ರ ಮೂಲಕ ನಾವು ನಮ್ಮ ಶಕ್ತಿಯನ್ನು ತೋರಿಸ್ಬೇಕು ಅಂತ ನಿಮ್ಮೆಲ್ಲರಲ್ಲೂ ಮನವಿ ಮಾಡಬಹುದು.